ಆನ್ಲೈನ್ ಗೇಮ್ ವಿರುದ್ಧ ಸರ್ಕಾರದ ಸಮರ ಬೆಟ್ಟಿಂಗ್ ಮಾಫಿಯಾಗೆ ಬ್ರೇಕ್ ಹಾಕ್ತಾರಾ ಸಿದ್ದು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಈ ಲ್ಯಾಟ್ರಿ ಆಡೋದು ಜೂಜ್ ಆಡೋದು ಬೆಟ್ಟಿಂಗ್ ದಂಧೆ ಒಂಥರ ಇವೆಲ್ಲ ತರ ಗ್ಯಾಮ್ಲಿಂಗು ಫಸ್ಟ್ ಶುರು ಆಗೋದು ಗೇಮ್ ಅಂತ ಎಂಡ್ ಆಗೋದು ಗ್ಯಾಬ್ಲಿನ್ ಕಂಪ್ಲೀಟ್ ಎಂಡ್ ಆಗೋದು ಮನೆ ಮಠ ಮಾರ್ಕೊಳ್ಳೋದು ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ದಾಗ ರಾಜ್ಯದಲ್ಲಿ ಸರಾಯಿ ಜೊತೆಗೆ ಲಾಟ್ರಿಯನ್ನು ಕೂಡ ನಿಷೇಧ ಮಾಡಿದ್ರು ಕರ್ನಾಟಕದಲ್ಲಿ ಲಾಟ್ರಿ ಇಲ್ಲ ಅದಕ್ಕೆ ಮುಂಚೆ ಈ ಸೂಪರ್ ಲೋಟ ಮತ್ತೊಂದು ಮಗದೊಂದು ಕರ್ನಾಟಕ ರಾಜ್ಯ ಲಾಟ್ರಿ ಅವು ಇವು ಅಂದ್ಕೊಂಡು ಒಂದಷ್ಟು ಜನ ಮನೆ ಮಠ ಮಾರ್ಕೊಬಿಟ್ಟಿದ್ರು ಆದರೆ ಇದೀಗ ಎಲ್ಲವೂ ಅಫಿಷಿಯಲ್ ಆನ್ಲೈನ್ ಮೂಲಕ ಸಾಕಷ್ಟು ಆ್ಯಪ್ಗಳಿವೆ ಯಾವುದೇ ಆ್ಯಪ್ ಹೆಸರನ್ನು ತೆಗೆದುಕೊಳ್ಳೋಕೆ ನಾನಿಲ್ಲಿ ಹೋಗೋದಿಲ್ಲ ಆದರೆ ನಿಮಗೆ ಗೊತ್ತು ಯಾರೋ ಅಜ್ಜಿ ಬರುತ್ತೆ ಅಜ್ಜಿ ಬಂದ್ಬಿಟ್ಟು ಆಡಲಿ ನಾನು ಆಟ ಆಡೋದನ್ನ ನನಗೆ ಇಷ್ಟು ದುಡ್ಡು ಬಂತ ಆಯಿತಾ ನಂಗೆ ತುಂಬ ಕಷ್ಟ ಇತ್ತು ಮತ್ತೊಂದು ಮಗದೊಂದು ಅಂತ ಫಸ್ಟು ಆನ್ಲೈನ್ ಗೇಮ್ಗಳನ್ನ ಆ್ಯಪ್ ಮೂಲಕ ಬಿಡ್ತಾರೆ ಒಂದಷ್ಟು ಪಾಯಿಂಟ್ಸ್ ಅಂತ ಕೊಡ್ತಾರೆ ಆಮೇಲೆ ನೀವೊಂದಷ್ಟು ಪಾಯಿಂಟ್ಸನ್ನು ಆಡಿ ನೀವು ಪಾಯಿಂಟ್ಸ್ ಹಾಕ್ತೀರ ಅಂದರೆ ಹಣದ ರೂಪದಲ್ಲಿ ಹಾಕಿ ಇವತ್ತೆಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ನು ಯು ಪಿ ಐ ಕೋಡು ಎಲ್ಲ ಬಳಸ್ಕೊಂಡು ಹಣ ತಗೋತಾರೆ ನೂರು ರೂಪಾಯಿ ಆಗ್ತವನಕ್ಕೆ ಫಸ್ಟ್ ಇನ್ನೂರು ಕೊಡ್ತಾರೆ ಐನೂರು ರೂಪಾಯಿ ಆಗ್ತವನಿಗೆ ಆರುನೂರು ರೂಪಾಯಿ ಕೊಡ್ತಾರೆ ಸಾವಿರ ರೂಪಾಯಿ ಆಗ್ತವನು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾರೆ ನಂತರದಲ್ಲಿ ಲಕ್ಷ ಕೋಟಿ ಹಾಕ್ತವ್ರು ಮನೆ ಮಠ ಮಾರ್ಕೊಂಡ್ತಾರೆ ಆರಂಭದಲ್ಲಿ ಕೊಟ್ಟಂತೆ ಮಾಡಿ ಎಲ್ಲವನ್ನು ಕಸಿದುಕೊಳ್ಳುವಂತಹ ದಂಧೆ ಆನ್ಲೈನ್ ಗೇಮಿಂಗ್ ಅದಕ್ಕೊಂದಷ್ಟು ಸೆಲೆಬ್ರಿಟಿಗಳು ಬೇರೆ ಆ್ಯಡ್ ಕೊಡೋದು ಸಿನಿಮಾ ನಟರು ಕ್ರಿಕೆಟಿಗರು ಜನಪ್ರಿಯ ತಾರೆಯರು ಏನು ಒಂದು ಎರಡಲ್ಲ ನೂರಾರು ಆನ್ಲೈನ್ ಗೇಮ್ ಆ್ಯಪ್ಗಳಿವೆ ಆನ್ಲೈನ್ ದಂಧೆ ನಡೀತಾ ಇದೆ ಎಲ್ಲೋ ಕೂತ್ಕೊಂಡು ಗುಜರಾತ್ನ ಮೂಲೆಯಲ್ಲಿ ಮಹಾರಾಷ್ಟ್ರದ ಮೂಲೆಯಲ್ಲಿ ಅಥವಾ ಯಾವುದೋ ವಿದೇಶದಲ್ಲಿ ಕೂತ್ಕೊಂಡು ಆ್ಯಪ್ ಡೆವಲಪ್ ಮಾಡ್ತಾರೆ ಗೇಮ್ ಆಡಕ್ಕೆ ಬಿಡ್ತಾರೆ ದುಡ್ಡು ಹಾಕಿ ದುಡ್ಡು ತಗೊಳ್ಳಿ ಅಂತಾರೆ ಒಂದಷ್ಟು ದಿನ ದುಡ್ಡು ಕೊಡ್ತಾರೆ ಒಂದಷ್ಟು ದಿನ ದುಡ್ಡು ಕೊಡ್ತಾರೆ ಸಣ್ಣ ಮೀನು ಹಾಕ್ಬಿಟ್ಟು ತಿಮಿಂಗ್ಲ ಐಡಿಯೋದು ಅಂತಾರಲ್ಲ ಹಂಗೆ ಸಣ್ಣ ಏನು ಎರೆಹುಳು ಹಾಕ್ಬಿಟ್ಬಿಟ್ರೆ ಸಣ್ಣ ಸಣ್ಣ ಮೀನುಗಳನ್ನೆಲ್ಲ ಕೊಡ್ತಾ ಬರ್ತಾರೆ ಈ ಕಡೆಯಿಂದ ಒಂದೇ ಸಲ ಹಾಕಿದ್ರೆ ತಿಮಿಂಗ್ಳು ಥರ ದೋಚ್ಕೊಂಡು ಹೋಗ್ಬಿಡ್ತಾರೆ ಈ ಆನ್ಲೈನ್ ಗೇಮ್ ಇವತ್ತಿನ ಯುವ ಸಮುದಾಯವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾಯಿದೆ ಮೊದಲನೇದಾಗಿ ಗೇಮೇ ಪಬ್ಜಿ ಅವಾಂತರಗಳು ಎಲ್ಲರಿಗೂ ಗೊತ್ತು ಒಂದಷ್ಟು ಚೀನಾ ಆ್ಯಪ್ಗಳಿಂದ ಬರುವಂಥ ದಂಧೆಗಳು ಅಥವಾ ಏನೊಂದು ಗೇಮು ಎಲ್ಲರಿಗೂ ಕೂಡ ಗೊತ್ತು ಹೀಗಾಗಿ ಒಂದಷ್ಟು ಚೀನಾ ಆ್ಯಪ್ಗಳನ್ನೇ ಭಾರತ ಸರ್ಕಾರ ನಿಷೇಧ ಹೇರಿತು ಕುಮಾರಸ್ವಾಮಿ ಅವರು ಚುನಾವಣೆಗೆ ಮುಂಚೆ ಒಂದು ಮಾತನ್ನು ಹೇಳಿದರು ತುಂಬ ಎಲ್ಲರನ್ನ ಸೆಳೆದಂಥ ಮಾತು ಈ ಲ್ಯಾಟ್ರಿ ನಿಷೇಧ ಮಾಡಿದೆ ಆನ್ಲೈನ್ ಗೇಮು ದಂಧೆಯನ್ನು ಕೂಡ ನಾನು ತೆಗೆದುಹಾಕ್ತೀನಿ ಅಂತ ಇದೀಗ ಕಾಂಗ್ರೆಸ್ನಲ್ಲಿ ದಿಗ್ವಿಜಯವನ್ನು ಸಾಧಿಸಿರುವಂಥ ಕಾಂಗ್ರೆಸ್ ಸರ್ಕಾರ ಕೂಡ ಇದೇ ನಿಟ್ಟಿನಲ್ಲಿ ಗಮನವನ್ನು ಹರಿಸಿದೆ ಎಸ್ಪೆಷಲಿ ಸಿ ಎಮ್ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿ ಆನ್ಲೈನ್ ಗೇಮ್ ಮತ್ತು ಬೆಟ್ಟಿಂಗನ್ನು ನಿಷೇಧ ಮಾಡೋದ್ರ ಬಗ್ಗೆ ಕಠಿಣ ಕ್ರೈಮ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೈಬರ್ ಇಲಾಖೆ ಅಧಿಕಾರಿಗಳಿಗೆ ಸೈಬರ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದು ಆದೇಶ ಆಗಬೇಕಷ್ಟೇ ಅಧಿಕೃತವಾಗಿ ಹೊರಬೀಳಬೇಕು ಅಪ್ಪ ಅಮ್ಮನ ಹತ್ರ ಮೊಬೈಲ್ ಇರುತ್ತೆ ಎಲ್ಲರ ಮನೇಲಿ ಫೋನು ಮಕ್ಕಳು ಗೇಮ್ ಆಡ್ತಾವ್ರೆ ಅನ್ಕೋತಾರೆ ಅವಾಗ ಯಾವುದೋ ನೋಟಿಫಿಕೇಷನ್ ಬರುತ್ತೆ ಕ್ಲಿಕ್ ಮಾಡಿಬಿಡ್ತಾರೆ ಪೇಮೆಂಟ್ ಮಾಡಿ ಅಂತಾರೆ ಟ್ರಾನ್ಸಾಕ್ಷನ್ ಐ ಡಿ ಗೊತ್ತಿರುತ್ತೆ ಒ ಟಿ ಪಿ ಬರುತ್ತೆ ಪಾಸ್ವರ್ಡ್ ಗೊತ್ತಿರುತ್ತೆ ಹಿಂಗೆ ತಿರುಗಿ ಮತ್ತೆ ಅಪ್ಪ ಅಮ್ಮ ಮೊಬೈಲ್ ಇಸ್ಗಳ ಹೊತ್ತಿಗೆ ಅಕೌಂಟಲ್ಲಿ ದುಡ್ಡು ಖಾಲಿ ಅಂತ ಮೆಸೇಜ್ ಬರುತ್ತೆ ಇದು ದುಡ್ಡಿನ ವಿಚಾರ ಅಷ್ಟೇ ಅಲ್ಲ ಹಣವನ್ನು ಕಳ್ಕೊಳ್ಳೋದು ಅಷ್ಟೇ ಅಲ್ಲ ಮಕ್ಕಳ ಅಡಿಕ್ಷನ್ ಅದರಿಂದ ತೆಗಿಬೇಕು ಮೊಬೈಲ್ ಕೈಲಿಡ್ದರೆ ಮಕ್ಕಳು ಊಟ ಮಾಡೋಲ್ಲ ಮೊಬೈಲ್ ಕೈಯಲ್ಲಿ ಹಿಡದೆ ಮಕ್ಕಳು ಬೇರೆ ಹೇಳಿದ ಮಾತು ಕೇಳಲ್ಲ ಅಲ್ಲಿ ಟಿ ವಿ ಪಾಡಿಗೆ ಟಿ ವಿ ಉರಿತಾಯಿರ್ತೆ ಅಪ್ಪ ಅಮ್ಮ ಧಾರಾವಾಹಿ ನೋಡ್ತಾ ಕುಂತಿರ್ತಾರೆ ಅಪ್ಪ ವಾರ್ತೆ ಅಮ್ಮ ಧಾರಾವಾಹಿ ಮಕ್ಕಳಲ್ಲಿ ಮೊಬೈಲ್ ಹಿಡ್ಕಂಡು ಆಡ್ತಿರ್ತಾರೆ ಹೀಗಾಗಿ ಅದಕ್ಕೆ ಕೂಡ ಸಾಕಷ್ಟು ರೀತಿ ನಿಯಮಗಳು ರಿವಾಜ್ಗಳಿವೆ ಮಕ್ಕಳ ಕೈಗೆ ಗೇಮ್ಗಳನ್ನ ಕೊಡುವಾಗ ಡೌನ್ಲೋಡ್ ಮಾಡಿ ಇಂಟರ್ನೆಟ್ ಆಫ್ ಮಾಡಿಕೊಡಿ ಅಂತ ಒಂದಷ್ಟು ಹೇಳ್ತಾರೆ ಆದರೆ ಆನ್ಲೈನ್ ಗೇಮ್ಗಳೇ ಹೆಚ್ಚಾಗಿವೆ ಯಾರ್ಯಾರು ಆಡ್ತಿರ್ತಾರೋ ಯಾರ ಜೊತೆ ಆಡ್ತಿರ್ತಾರೋ ಈಗ ನೋಡಿದ್ದೀವಲ್ಲ ಪಾಕಿಸ್ತಾನದಿಂದ ಇಲ್ಲಿ ಓರ್ಡ್ ಬರೋದು ಲವ್ ಅಂತ ಇಲ್ಲಿಂದ ಪಾಕಿಸ್ತಾನಕ್ಕೆ ಹೋಗೋದು ಶ್ರೀಲಂಕಾದಿಂದ ಇಲ್ಲಿಗೆ ಬರೋದು ಎಲ್ಲಿ ಅಂದರೆ ಪಬ್ಜಿಯಿಂದ ಫ್ರೆಂಡ್ಸ್ ಆದರು ಆನ್ಲೈನ್ ಗೇಮ್ ಮೂಲಕ ಫ್ರೆಂಡ್ ಆದರು ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಈ ಸಮಾಜದಲ್ಲಿ ಹೀಗಾಗಿ ಆನ್ಲೈನ್ ಗೇಮಿಂಗ್ ಅನ್ನೋದು ಇತ್ತೀಚೆಗಷ್ಟೊಂದು ವೈರಲ್ ಮಗು ಕೈಗೆ ಮೊಬೈಲ್ ಕೊಡೋದೇ ಕೈಯೇ ನಡುಕ್ತಾ ಇರುತ್ತೆ ಅಡಿಕ್ಷನು ಅದರಿಂದ ಹೊರಗೆ ಬರಬೇಕು ಮಕ್ಕಳು ಹೊರ್ಗಡೆ ಬರಬೇಕು ಆಡಬೇಕು ಮಣ್ಣು ಧೂಳು ಬೀಳು ಎದ್ದಳಬೇಕು ಬಿದಳ್ಬೇಕು ಗಾಯ ಮಾಡ್ಕೋಬೇಕು ಇವತ್ತಿಗೆ ಬುಗುರಿ ಆಡೋದು ಗೋಲಿ ಆಡೋದು ಎಲ್ಲೂ ಇಲ್ಲ ಒಂದು ಜಾಯ್ ಸ್ಟಿಕ್ ಇಟ್ಕೊಂಡು ಗೇಮ್ ಆಡ್ತಿರ್ತಾರೆ ವೀಡಿಯೋ ಗೇಮ್ಗಳನ್ನ ಇಲ್ಲ ಮೊಬೈಲ್ ಇಟ್ಕೊಂಡು ಗೇಮ್ ಆಡ್ತಿರ್ತಾರೆ ಮಕ್ಕಳನ್ನು ಸೈಲೆಂಟ್ ಮಾಡೋಕ್ಕೆ ಅಪ್ಪ ಅಮ್ಮನ ಕೈಯಲ್ಲಿರುವ ಅತೀ ದೊಡ್ಡ ಬ್ರಹ್ಮಾಸ್ತ್ರ ಅಂದರೆ ಮೊಬೈಲು ಮೊಬೈಲ್ ಕೈ ಕೊಟ್ಬಿಟ್ರೆ ಮಕ್ಕಳು ಹೇಳ್ದಂಗೆ ಕೇಳ್ತವೆ ಅಂತ ಬಟ್ ಅದರಿಂದ ಆಗುವಂಥ ದುಷ್ಪರಿಣಾಮಗಳೇನು ಆನ್ಲೈನ್ ಮತ್ತು ಬೆಟ್ಟಿಂಗ್ ಆ್ಯಪ್ಗಳಿಂದ ಆಗುವಂಥದ್ದು ಗೊಂದಲಗಳೇನು ಸೊಪ್ಪು ತರಕಾರಿ ಮಾಡ್ತಿರ್ತಾರೆ ಗೌಡ್ರು ಅಜ್ಜಂದಿರು ವಯಸ್ಸಾದವರು ಸುಮ್ಮನೆ ಆಡ್ತಿರ್ತಾರೆ ಇಸ್ಪೀಟು ನಿಮಗೆ ಗೊತ್ತದು ಯಾವ ಗೇಮ್ ಅಂತ ಇಸ್ಪೀಟ್ ಆಡ್ತಿರ್ತಾರೆ ಇಲ್ಲ ಕಣಪ್ಪ ಸುಮ್ಮನೆ ಆಡ್ತೀನಿ ಪಾಯಿಂಟ್ಸ್ಗೆ ಈಗೇನು ಇಸ್ಪೀಟ್ ಆಡೋಕ್ಕೆ ಯಾರು ಸಿಗಲ್ಲ ಹಳ್ಳಿ ಕಟ್ಟೆ ಮೇಲೆ ಕುತ್ಕೊಂಡು ಅದಕ್ಕೆ ಇದರಲ್ಲಿ ಆಡ್ತೀವಿ ಅಂತಾರೆ ಆ ನಂತರದಲ್ಲಿ ಗೇಮ್ ಡೌನ್ಲೋಡ್ ಆಗಿರುತ್ತೆ ಮತ್ತೊಂದಾಗಿರುತ್ತೆ ಎಲ್ಲವೂ ಆಗಿರುತ್ತೆ ಅಜ್ಜ ಅಜ್ಜರು ಸುಮ್ಮನೆ ಆಡ್ತಿರ್ತಾರೆ ಮನೆಗೆ ಹೋದಾಗ ಮಕ್ಕಳು ಕೈ ಕೊಟ್ಟರೆ ತಗೊಂಡು ದುಡ್ಡು ಹಾಕಿರ್ತಾರೆ ಹೀಗಾಗಿ ಡಿಜಿಟಲ್ ಯುಗ ಬೆಳೆದಷ್ಟು ಪೂರಕವಾದ ಅಂಶಗಳು ಎಷ್ಟಿದೆಯೋ ಮಾರಕವಾದ ಅಂಶಗಳು ಅಷ್ಟೇ ಇದೆ ಹೀಗಾಗಿ ಲಾಟ್ರಿನ ಬ್ಯಾನ್ ಮಾಡದಂತೆ ಕರ್ನಾಟಕದಲ್ಲಿ ಇದೀಗ ಸಿ ಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಲಾಟ್ರಿಯನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಮಾಡಿದರು ಇದೀಗ ಬೆಟ್ಟಿಂಗ್ ನಿಷೇಧ ಮತ್ತು ಆನ್ಲೈನ್ ಗೇಮಿಂಗನ್ನು ತೆಗಿಬೇಕು ಮುಂಚೆ ಕ್ರಿಕೆಟ್ ಬೆಟ್ಟಿಂಗ್ ಅಂದರೆ ಯೋ ದೇವರೇ ಎಷ್ಟೋ ಜನ ಮನೇಲಿರೋ ಆಸ್ತಿ ಪಾಸ್ತಿ ಮಾರ್ಕೊಬಿಟ್ರು ಒಂದಷ್ಟು ಜನ ಚಟ ಮಾಡಿ ಕಳ್ಕಂಡ್ರೆ ಇನ್ನೊಂದಷ್ಟು ಜನಕ್ಕೆ ಇದೇ ಚಟ ಈಗ ನೋಡಿದ್ರೆ ಅಫಿಷಿಯಲ್ಲು ಯಾವುದೋ ಇಲೆವೆನ್ನು ಟೀಮ್ ರೆಡಿ ಮಾಡಿ ಮತ್ತೊಂದು ಹಾಕಿ ಕಾಸು ಹಾಕಿ ಒಂದಷ್ಟು ಜನಕ್ಕೆ ಫೋನ್ ಎತ್ತಕ್ಕೆ ಟೈಮ್ ಇರಲ್ಲ ಅದ್ರ ಕೈಯಲ್ಲಿ ಮಾತ್ರ ಮೊಬೈಲಲ್ಲಿ ಯಾವಾಗಲೂ ಆ ಇಲೆವೆನ್ನು ಈ ಲೆವೆನ್ ಅಂತ ಆಡ್ತಿರ್ತಾರೆ ಇವೆಲ್ಲ ದೂರ ಆಗಬೇಕು ಇದಕ್ಕಾಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತಿದೆ ಮತ್ತೊಂದು ಕಡೆ ಸ್ಟೂಡೆಂಟ್ಗಳ ಕೈಯಲ್ಲಿ ಮೊಬೈಲೇ ಕೊಡಬಾರ್ದು ಅಪ್ ಟು ಪಿ ಯು ಸಿ ಯಾಕೆ ಕೊಡಬೇಕು ಕಾಲೇಜ್ಗಳಿಗೆ ಯಾಕೆ ಕೊಡಬೇಕು ಈಗಲೂ ಕೂಡ ಒಂದಷ್ಟು ರೆಸಿಡೆನ್ಷಿಯಲ್ ಸ್ಕೂಲು ಮತ್ತು ಕಾಲೇಜ್ಗಳೆಲ್ಲ ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು ಹಾಗಾದಲ್ಲಿ ಮಾತ್ರ ಈ ಒಂದು ಅಡಿಕ್ಷನಿಂದ ದೂರ ಆಗೋಕ್ಕೆ ಸಾಧ್ಯ ಅನ್ನೋದು ಸರ್ಕಾರದ ಚಿಂತನೆ ಈ ನಿಟ್ಟಿನಲ್ಲಿ ಸರ್ಕಾರ ಕ್ರೈಮ್ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿದ್ದಾರೆ ಆದಷ್ಟು ಬೇಗ ನಿಷೇಧ ಹೇರಿದ್ರೆ ಒಳ್ಳೆಯದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು